ಕ್ರಾಂತಿ ಚಿತ್ರದ ಎರಡನೇ ಸಾಂಗ್ ಬೊಂಬೆ ಬೊಂಬೆ ಸಾಂಗ್ ಹೊಸಪೇಟೆ ಕಾರ್ಯಕ್ರಮದಲ್ಲಿ ನಮ್ಮ ಟಿ ಬೋಸ್ ದರ್ಶನ್ ಅವರ ಮೇಲೆ ಚಪ್ಪಲಿ ತೂರಾಟವನ್ನು ಮಾಡ್ತಾರೆ. ಈ ಘಟನೆಯ ಬಗ್ಗೆ ಎಲ್ಲ ನಟರು ಕೂಡ ಇದಕ್ಕೆ ರಿಪ್ಲೈಯನ್ನು ಮಾಡ್ತಾರೆ, ನಮ್ಮ ಟಿ ಬೋಸ್ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತಾರೆ, ಎಲ್ಲರೂ ಕೂಡ ನಾವಿದ್ದೀವಿ ನಿಮ್ಮ ಸಪೋರ್ಟ್ಗೆ ಅಂತ. ಹಾಗೆ ನಮ್ಮ ಟಿ ಬೋಸ್ ದರ್ಶನ್ ಅವರ ಕುಚಿಕುವಾದ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ನಮ್ಮ ಟಿ ಬೋಸ್ ದರ್ಶನ್ ಅವರ ಸಪೋರ್ಟ್ ಆಗಿ ನಿಲ್ತಾರೆ. ಏನೇ ಆಗಲಿ ನಮ್ಮ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಈಗ ಕನ್ನಡಿಗರಿಗೆ ಒಂದು ತಕ್ಕೆ ಬರುವಂಥ ಕೃತ್ಯ ನಡೆದಿದೆ. ಹಾಗೆ ನಾವು ಒಬ್ಬ ಸೆಲೆಬ್ರಿಟಿ ಸ್ಟಾರ್ಗೆ ಈ ರೀತಿ ಪಬ್ಲಿಕಲ್ಲಿ ಅಪಹೇಳನೆಯನ್ನು ಮಾಡಿರುವ ದೃಶ್ಯವನ್ನು ನನಗೆ ಕಂಡು ತುಂಬ ಬೇಜಾರಾಯಿತು ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ನಮ್ಮ ಡಿ ಬೋಸ್ ದರ್ಶನ್ ಅವರಿಗೆ ರಿಪ್ಲೈಯನ್ನು ನೀಡಿದರು. ಈ ರಿಪ್ಲೈಗೆ ನಮ್ಮ ಡಿ ಬೋಸ್ ದರ್ಶನ್ ಅವರು ಕೂಡ ಪ್ರತಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ, ನಮ್ಮ ಟಿ ಬೋಸ್ ದರ್ಶನ್ ಅವರು, ನಿಮ್ಮ ಪ್ರೀತಿಯ ಸಾಲುಗಳಿಗೆ ನನ್ನ ಧನ್ಯವಾದಗಳು ಅಂತ ನಮ್ಮ ಟಿ ಬೋಸ್ ದರ್ಶನ್ ಅವರು ರಿಪ್ಲೈಯನ್ನು ಕೊಡ್ತಾರೆ. ಏನೇ ಆಗಲಿ ಇವರಿಬ್ಬರ ಬಗ್ಗೆ ಮನಸ್ತಾಪಗಳಿದ್ರೂ ಕೂಡ ಈ ರೀತಿ ಒಬ್ರಿಗೊಬ್ರು ಕೈಯನ್ನು ಜೋಡಿಸಿ ನಿಂತಿರುವುದು ನಮಗೆಲ್ಲರೂ ಒಂಥರ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಇವರಿಬ್ರು ದಿಗ್ಗಜರು, ಸ್ಯಾಂಡಲ್ವುಡ್ನ ಒಂದು ಕಿಂಗ್ ಅಂತಲೇ ಹೇಳ್ಬೋದು. ಇವರಿಬ್ರು ಒಂದಾಗಿ ಸಿನಿಮಾಗಳನ್ನು ಮಾಡಿದ್ರೆ ಯಾವ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳಾಗೋದು ಅಂತ ಗ್ಯಾರಂಟಿ. ನಿಮ್ಗೇನು ಅನಿಸುತ್ತೆ, ನಮ್ಮ ದಿಗ್ಗಜರು ಒಂದಾಗಬೇಕಾ ಆಗಬಾರ್ದ? ಈ ಕೂಡಲೇ ಒಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಇದ್ದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲ್ ಹಾಕ್ತಾ ಇರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.